ರಾಗಾ ಮಾವನ ಮನೆಗೆ ಹೋಗಿ ಅಷ್ಟೊತ್ತಾಗಿತ್ತು ಈಗ ಬರ್ತಾ ಇದೀಯಾ ತುಂಬಾ ಕೆಲಸ ಆಯ್ತಾ ತುಂಬಾ ಕೆಲಸ ಏನಿರ್ಲಿಲ್ಲಕ್ಕ ಮದುವೆಗೆ ಬೇಕಾಗಿರೋ ರೇಷನ್ ಎಲ್ಲ ರೆಡಿ ಮಾಡ್ಕೊಂತಾ ಇದ್ವಿ ಅಷ್ಟು ಕೆಲಸಕ್ಕೆ ಇಷ್ಟೊಂದು ಲೇಟ್ ಆಯ್ತಾ ಮದುವೆ ಹೆಣ್ಣಿಗೋಸ್ಕರ ಮಾಂಗಲ್ಯ ಮಾಡೋಕಂತ ಗೋಲ್ಡ್ಸ್ಮಿತ್ ಹತ್ರ ಕೊಟ್ಟಿದ್ರು ಆ ತಾಳಿನ ಅವರು ತಂದು ಕೊಟ್ರು ಆ ತಾಳಿ ತಗೊಂಡು ಹೋಗಿ ದೇವರ ಹತ್ರ ಪೂಜೆ ಮಾಡ್ಸ್ಕೊಂಡು ಬಂದ್ವಿ ತಾಳಿನ ಅವರೇ ಮನೆಗೆ ತಂದು ಕೊಟ್ರ ಹೌದಕ್ಕ ಮಾವ ಹೇಳಿದ್ದಕ್ಕೆ ಅವರು ಮನೆಗೆ ಬಂದಿದ್ರು ತುಂಬಾ ಚೆನ್ನಾಗಿದೆ ರಾಗ ಏನಕ್ಕ ಚೆನ್ನಾಗಿದೆ ಅಂದ್ರೆ ಅರ್ಥ ನಿನ್ನ ಗಂಡ ತಾನ್ ಮದುವೆ ಆಗೋ ಹುಡುಗಿಗೆ ತಾಳಿ ತರೋದಕ್ಕೆ ನಿನ್ನನ್ನ ಜೊತೆ ಕರ್ಕೊಂಡು ಹೋಗಿದ್ದಾರೆ ಸೂಪರ್ ಕಣೆ ಅವರು ನನ್ನ ಗಂಡ ಅಲ್ಲ ಅವರು ಕಟ್ಟಿರೋ ತಾಳಿ ಇನ್ನು ನಿನ್ನ ಕತ್ತಲೇ ಇದೆ ತಾನೆ ಹಾಗಿದ ಮೇಲೆ ನೀವಿಬ್ರು ಗಂಡ ಹೆಂಡತಿನೇ ಅಕ್ಕ ನೀನೇ ತಾನೇ ಹೇಳಿದ್ದು ಆದಿ ಕಟ್ಟಿರೋ ತಾಳಿಗೆ ಬೆಲೆ ಇಲ್ಲ ಅವರು ಎಲ್ಲರ ಮುಂದೆ ಕಟ್ಟಿದ್ರೆ ಅದಕ್ಕೆ ಬೆಲೆ ಇರ್ತಿತ್ತು ಅಂತ ಆ ಪರಿಸ್ಥಿತಿಯಲ್ಲಿ ಆ ತಾಳಿಗೆ ಬೆಲೆ ಇಲ್ಲ ಅದು ನಡೆಯೋದಿಲ್ಲ ಅಂತ ಯಾಕೆ ಹೇಳ್ದೆ ಗೊತ್ತಾ ನೀನು ಯಾಕೆ ಹೇಳ್ದೆ ಅಂತ ನನಗೇನು ಗೊತ್ತು ಈಗೇನು ಹೇಳು ಯಾಕಂದ್ರೆ ಇಡೀ ಊರವ್ರ ಮುಂದೆ ಆದಿ ನಿನ್ನ ಕತ್ತಿಗೆ ತಾಳಿ ಕಟ್ಟಬೇಕು ಅಂತ ಹಾಗೆ ಹೇಳ್ದೆ ಆದ್ರೆ ಈಗ ಅದು ನಡೆಯಲ್ಲ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಮೊದಲು ಕಟ್ಟಿದ ತಾಳಿನೇ ನಿಜವಾದ ತಾಳಿ ಅಂತ ಹೇಳ್ತಾ ಇದ್ದೀನಿ ಏನೇ ಆದರೂ ನೀವಿಬ್ರು ಗಂಡ ಹೆಂಡತಿ ನೀನು ಆದಿ ಕಟ್ಟಿರೋ ತಾಳಿನ ಬಿಚ್ಚೋದಕ್ಕೆ ಹಿಂಜರಿತಾ ಇದೀಯಾ ಅವರು ಈ ತಾಳಿನ ತೆಗೆಯೋದಕ್ಕೆ ಹಿಂಜರಿತಿದ್ದಾರೆ ಅಂದ್ರೆ ಏನರ್ಥ ಅವರು ನಿನ್ನ ಗಂಡ ಅಂತ ತಾನೆ ಏನು ಬೇಕಾದರೂ ಹೇಳ್ಕೊ ಒಂದ್ ಕಡೆ ನೀನ್ ಟಾರ್ಚರ್ ಕೊಡ್ತಿದ್ಯಾ ಇನ್ನೊಂದ್ ಕಡೆ ಆದಿ ಟಾರ್ಚರ್ ಕೊಡ್ತಿದ್ದಾರೆ ಏನು ಆದಿ ನಿನ್ನ ಟಾರ್ಚರ್ ಕೊಡ್ತಿದಾರ ಹೌದಕ್ಕ ಕೇಳ್ದಿಂದ ಅವ್ರ ಮಾತು ನಡವಳಿಕೆ ಎಲ್ಲ ಬೇರೆನೇ ಇದೆ ರಾಗ ಏನ್ ಹೇಳ್ತಿದ್ಯಾ ನೀನು ನನಗೇನು ಅರ್ಥ ಆಗ್ತಿಲ್ಲ ಅರ್ಥ ಆಗೋ ಹಾಗೆ ಸ್ವಲ್ಪ ಹೇಳ್ತೀಯಾ ಆದಿ ದಿಢೀರಂತ ನಿದ್ದೇನು ತಪ್ಪಿಲ್ಲ ನಿನ್ ಮೇಲೆ ನಾನು ದ್ವೇಷ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ನೀನ್ ಏನು ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅಂತಾನು ಹೇಳಿದ್ರಕ್ಕ ನೀನ್ ತುಂಬಾ ಒಳ್ಳೆಯವಳು ನೀನ್ ಇದೆಲ್ಲ ಯಾಕೆ ಮಾಡಿದೀಯಾ ಎಲ್ಲ ನನಗೆ ಗೊತ್ತು ಅಂತ ಹೇಳ್ತಾ ಇದ್ರು ನೀನ್ ಯಾವಾಗ್ಲೂ ನನ್ ರಾಗ ಆಗಿರ್ತೀಯ ಅಂತ ಹೇಳ್ತಿದ್ರಕ್ಕ ಹೌದಾ ಆದಿ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ನಿನ್ ಕೇಳ್ಬೇಕಾಗಿತ್ತು ಅವ್ರನ್ನ ಯಾಕೆ ರೀತಿ ನಡ್ಕೋತಾ ಇದ್ದೀರಾ ಅಂತ ನಾನ್ ಕೇಳ್ದೆ ಅಕ್ಕ ಆದ್ರೆ ಅವರು ನಾನು ಈಗ ಹೇಳಲ್ಲ ನಾನು ಯಾವುದೋ ಒಂದು ಹೊಸ ಗುರಿ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ ಅಲ್ಲ ಅಕ್ಕ ತಾಳಿ ಕೊಡಕ್ ಬಂದಾಗ ಆ ತಾಳಿನ ನನ್ನ ಕತ್ತತ್ರ ಇಟ್ಟು ನೋಡ್ತಾ ಇದ್ರು ದೇವಸ್ಥಾನದಲ್ಲಿ ಅತ್ತೆ ಹತ್ರ ನನ್ನ ರಾಗ ಮದ್ವೆ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಿದ್ರು ಆಮೇಲೆ ಏನೋ ಮ್ಯಾನೇಜ್ ಮಾಡೋ ಹಾಗೆ ರಾಗ ವಿಶ್ವಾಸ್ ಮದ್ವೆ ಆಗುತ್ತೆ ನನ್ನ ಮೇಘ ಮದ್ವೆ ಆಗುತ್ತೆ ಅಂತ ಏನೇನೋ ವಿಚಿತ್ರವಾಗಿ ಹೇಳಿದ್ರು ಓಹೋ ಹಾಗಿದ್ರೆ ಆದಿ ನಿನ್ ಮೇಲೆ ಕೋಪ ಹೋಗಿದೆ ಅಂತ ಆಯ್ತು ಆದಿ ನಿನ್ ಹತ್ರ ಬೇರೆ ತರ ಏನಾದ್ರೂ ಮಾತಾಡಿದ್ರ ಹೌದಕ್ಕ ಆದಿ ಈ ರೀತಿ ಎಲ್ಲ ನಡ್ಕೊಂಬಾರ್ದು ಅಂತ ನನಗ್ ಅನಿಸ್ತಿದೆ ಇದ್ರಿಂದ ಯಾವ್ದಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡ್ತಿರೋ ಹೇಗಿದ್ರು ಆದಿ ಹತ್ರ ಬೇಡ ನೀವು ಅಂತ ಹೇಳಿದೀಯಾ ವಿಶ್ವಾಸ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಂಡಿದೀಯಲ್ಲ ಹೌದಕ್ಕ ನನಗ ಆದಿ ಬೇಡ ಅಂತ ದೂರ ಆಗಿ ವಿಶ್ವಾಸ್ ಜೊತೆ ಮದ್ವೆ ಮಾಡ್ಕೊಳಕ್ ರೆಡಿ ಆಗಿದ್ದೀನಿ ಆದ್ರೆ ಆದಿ ನಡ್ಕೊಳ್ಳೋ ರೀತಿಯಿಂದ ನನಗೆ ಯಾಕೋ ಟೆನ್ಷನ್ ಆಗ್ತಿದೆ ಆದಿ ಏನ್ ಮಾಡಿದ್ರೆ ನಿನ್ಗೇನು ನಿನ್ನ ನಿರ್ಧಾರದಲ್ಲಿ ನೀನು ಸ್ಟ್ರಾಂಗ್ ಆಗಿರು ಅದಕ್ಕೆ ಮುಂದೆ ಮದ್ವೆ ಕೆಲಸ ನೋಡಕ್ಕೆ ನನ್ನ ಮಾವನ ಮನೆಗೆ ಹೋಗಲ್ಲ ಅತ್ತೆ ಮಾವ ಏನಾದ್ರೂ ಮನೆ ಕರೆದ್ರೆ ಪ್ಲೀಸ್ ಅಕ್ಕ ನೀನೇ ಹೋಗ್ಬಾ ನನ್ ಕರೆದ್ರೆ ನಾನು ಹೋಗ್ತೀನಿ ಒಂದ್ ವೇಳೆ ರಾಗನೇ ಬರ್ಬೇಕು ಅಂತ ಕರೆದ್ರೆ ನಾನ್ ಹೇಗೆ ಹೋಗೋಕಾಗುತ್ತೆ ನೀನ್ ಹೀಗೆ ಹೇಳ್ಬಿಟ್ರೆ ನಾನು ಏನ್ ಮಾಡ್ಲಿ ಹೇಳು ಸರಿ ನೀನೇನು ಯೋಚನೆ ಮಾಡ್ಬೇಡ ಆದಿ ಹತ್ರ ನಾನ್ ಮಾತಾಡ್ತೀನಿ ರಾಗನ ಹತ್ರ ಯಾಕೆ ರೀತಿ ನಡ್ಕೋತಾ ಇದ್ದೀರಾ ಅಂತ ಓಕೆನಾ ನೋಡಿ ನಾನು ಅಡ್ವಾನ್ಸ್ ಅಂತ ನಿಮ್ಗೆ 5,000 ದುಡ್ಡು ಕೊಟ್ಟಿದ್ದೀನಿ ನಾಳೆ ಮತ್ತೆ ದುಡ್ಡು ಬರ್ತಾ ಇದೆ ಅದನ್ನ ನಾನು ನಿಮ್ಗೆ ಕೊಡ್ತೀನಿ ಈಗಾಗಲೇ ಹಣಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ನಾನು ಹೇಳ್ದಂಗೆ ನೀವು ಮಿಕ್ಕಿದ ವ್ಯವಸ್ಥೆನ ಮಾಡ್ಕೊಳ್ಳಿ ಅಣ್ಣ ಉಡುಗೊರೆ ಕೊಡ್ಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಮದುವೆ ಟೆನ್ಷನಲ್ಲಿ ಮರ್ತೋದ್ರು ಅನ್ಸುತ್ತೆ ಯಾವುದಕ್ಕೂ ನಾನೇ ಫೋನ್ ಮಾಡಿ ಅವ್ರಿಗೆ ನೆನಪು ಮಾಡ್ತೀನಿ ಹಣ ತಲುಪಿಸೋದಕ್ಕೆ ಆದಿ ಹೇಳಿದ್ನಲ್ಲ ಹೌದಾ
ಆದ್ರೆ ಆದಿ ಇನ್ನು ಬಂದಿಲ್ಲ ಅಣ್ಣ ಆದಿ ಕೌಶಲಿನ ಜೊತೆ ಹೊರಗಡೆ ಹೋಗಿದನಮ್ಮ ಹೋಗಬೇಕಾದ್ರೆ ನಿನಗೆ ಹಣ ಕೊಟ್ಟು ಹೋಗೋದಕ್ಕೆ ಹೇಳಿದ್ದೆ ಏನೋ ಬಂದಿಲ್ಲ ಅಂತ ಕಾಣುತ್ತೆ ಅವನ ಕೆಲಸ ಎಲ್ಲ ಮುಗಿದ ಮೇಲೆ ಬರ್ತಾ ನಿನಗೆ ಕೊಟ್ಟುಟ್ ಬರಬಹುದು ಹಾಗಾದ್ರೆ ಸರಿ ಅಣ್ಣ ಯಾಕಂದ್ರೆ ನಾನು ಹೋಗಿ ತಗೊಂಡು ಬರಬೇಕಲ್ವಾ ಮದುವೆ ಬೇರೆ ಹತ್ರ ಬಂದ್ಬಿಡ್ತು ಅದಕ್ಕೆ ಫೋನ್ ಮಾಡಿದೆ ನೀವೇನು ಬೇಜಾರ್ ಮಾಡ್ಕೊಂಬಿಡಿ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತಮ್ಮ ನೀನು ಫೋನ್ ಮಾಡಿದ್ದು ಒಳ್ಳೆದೇ ಆಯ್ತು ಒಂದ ವೇಳೆ ಅವನು ನಿನಗೆ ಕೊಡದೆ ಹಾಗೆ ಇಲ್ಲಿ ಬಂದ್ರೆ ಮನೆಯಿಂದ ಹೇಳಿ ಕೊಟ್ಟು ಕಳಿಸ್ತೀನಿ ಆಯ್ತಾ ಅಣ್ಣ ಆದಿಕ್ಕೆ ಬೇರೆ ಏನಾದರೂ ಕೆಲಸ ಇದ್ರೆ ನಾನೇ ಬರ್ತೀನಿ ಅಣ್ಣ ಅದಲ್ಲ ಏನು ಇಲ್ಲ ಆದಷ್ಟು ಬೇಗ ಮನೆ ಹಣ ತಲುಪುತ್ತೆ ಬಿಡು ಸರಿ ಅಣ್ಣ ರಾಗನ್ನ ಹೇಗಾದರೂ ಮಾಡಿ ಮನೆ ಕರ್ಸ್ಕೋಬೇಕಲ್ಲ ಏನ್ ಮಾಡೋದು ರಾಗ ಈ ವಿಷಯವಾಗಿ ಆದಿ ಹತ್ರ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತೀನಿ ಆಗ ಆದಿ ಏನ್ ಹೇಳ್ತಾರೆ ಅಂತ ನೀನ್ ಕೇಳಿಸ್ಕೋ ಸರಿ ಅಕ್ಕ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ಇದೇನಿದು ಸಿಂಧು ಮೇಡಮ್ ದಿಢೀರ್ ಅಂತ ಫೋನ್ ಮಾಡಿದಾರಲ್ಲ ಏನ್ ಮೇಡಮ್ ತುಂಬಾ ಅಪರೂಪಕ್ಕೆ ಫೋನ್ ಮಾಡಿದೀರಾ ಹಾಗೆ ಕುಶಲ ಕ್ಷೇಮ ಸಮಾಚಾರನ ವಿಚಾರಿಸ್ಕೊಳ್ಳೋಣ ಅಂತ ಎಷ್ಟೇ ಆದ್ರೆ ಮಾವನ್ ಮಗ ಅಲ್ವಾ ಓಹೋ ಹಾಗಾ ಓಹೋ ನೀವೇನ್ ಅನ್ಕೊಂಡ್ರೋ ರಾಗ ಎಲ್ಲೋ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ತಾಳ್ಮೆ ಜವಾಬ್ದಾರಿ ಇರೋ ಅಕ್ಕನಾಗಿ ಯಾಕೆ ಹೀಗೆಲ್ಲ ನಡ್ಕೋತಿದ್ಯಾ ಅಂತ ನಂಗೆ ಕೇಳಕ್ ಫೋನ್ ಮಾಡಿದೀರಾ ಅಂತ ಅನ್ಕೊಂಡೆ ಅದಕ್ಕೆನಾ ನಾನು ಕೇಳ್ತಿರೋ ಸರಿ ಇದೆಯಾ ಹ್ಮ್ ನೀವು ತುಂಬಾ ಬುದ್ಧಿವಂತಿಕೆಯಿಂದ ಮಾತಾಡ್ತಿದ್ದೀರಾ ಆದಿ ಹೌದಾ ನನ್ಗೇನು ಹಾಗನ್ನಿಸ್ತಿಲ್ಲಪ್ಪ ನಾನ್ ನಾರ್ಮಲ್ ಆಗಿರೋ ತರನೇ ಮಾತಾಡ್ತಿದ್ದೀನಿ ಎಷ್ಟೇ ಆದ್ರೆ ನಮ್ಮ ಮಾವನ್ ಮಗ ಅಲ್ವಾ ಚೆನ್ನಾಗೆ ಮಾತಾಡ್ತೀರಾ ಜೊತೆಗೆ ನೇರವಾಗಿ ವಿಷಯಕ್ಕೆ ಬಂದ್ರೆ ಒಳ್ಳೇದಾಗುತ್ತೆ ಹೌದು ರಾಗ ಜೊತೆ ಈ ರೀತಿಯೆಲ್ಲ ಯಾಕೆ ನಡ್ಕೋತಾ ಇದ್ದೀರಾ ಅಯ್ಯೋ ರಾಗ ನಾನು ಮಾತಾಡಿದ್ದನ್ನ ನಡ್ಕೊಂಡಿದ್ದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರಾ ಅಲ್ಲ ಇದನ್ನೆಲ್ಲ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೋಬೇಕು ಆದಿ ಏನ್ ಮಾತಾಡ್ತಿದ್ದೀರಾ ನೀವು ಸುಮ್ನೆ ಸೀರಿಯಸ್ ಆಗಿ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗೋ ಹಾಗೆ ಮಾತಾಡ್ತಿದ್ದೀರಾ ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ಏನ್ ಮಾಡ್ಬೇಕು ನೀವೇ ಹೇಳಿ ಏನ್ ಸಿಂಧೋರೆ ನೀವು ರಾಗ ಏನು ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೋದು ಬೇಡ್ವಾ ಸಿಂಧು ನಾನ್ ನಿಮ್ಗೆ ಮಾವನ್ ಮಗ ತಾನೆ ಹೌದು ನೀವು ನಮ್ಮ ಮಾವನ್ ಮಗನೇ ಅದಕ್ಕೇನ್ ಇವಾಗ ನೀವಿಬ್ರು ನನ್ನ ಅತ್ತೆ ಮಕ್ಕಳು ನಿಮ್ಗೆ ಮದುವೆ ಆಗಿದೆ ಅದು ಅಲ್ದೆ ನೀವ್ ನನಗಿನ್ನ ದೊಡ್ಡವ್ರು ಬೇರೆ ನಾನ್ ನಿಮ್ ಜೊತೆ ಕಿಂಡಲ್ ಮಾಡಕ್ಕೆ ಕಿಚಾಯಿಸೋಕಾಗತ್ತಾ ಓಹೋ ಈಗ ಅರ್ಥ ಆಯ್ತು ಬಿಡಿ ಆದ್ರೆ ರಾಗಂಗ್ ಕಿಂಡಲ್ ಮಾಡಬಹುದು ಕಿಚಾಯಿಸಬಹುದು ತರಲೆ ಕೂಡ ಮಾಡಬಹುದು ಅದು ಅಲ್ದು ಇದೆಲ್ಲ ಮಾಡಕ್ಕೆ ನಂಗೆ ಖಂಡಿತವಾಗ್ಲೂ ಅಧಿಕಾರ ಇದೆ ಯಾಕೆಂದ್ರೆ ನಾನು ನಿಮ್ಮ ಮಾವನ್ ಮಗ ಅಲ್ವಾ ಇದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಹೇಳಿ ಹಾಗಾದ್ರೆ ಇವತ್ತು ರಾಗ ಹತ್ರ ಮಾತಾಡಿದ್ದು ಕಿಂಡಲ್ ಮಾಡಿದ್ದು ಇದೆಲ್ಲ ತಮಾಷೆಗ ಹ್ಮ್ ಹೌದು ಕರೆಕ್ಟ್ ಅಕ್ಕ ಹಾಗಿದ್ರೆ ಯಾಕೆ ಸೀರಿಯಸ್ ಆಗಿ ಮಾತಾಡಿದ್ರು ಅಂತ ಕೇಳ ಸಿಂಧು ಅವ್ರೆ ಇದು ಸೀರಿಯಸ್ ಕಿಂಡಲ್ ನೋಡಿ ಕಿಂಡಲ್ ನ ಸೀರಿಯಸ್ ಆಗೂ ಮಾಡ್ಬೋದು ತಮಾಷೆ ಆಗೂ ಮಾಡ್ಬೋದು ನಾನ್ ಸ್ವಲ್ಪ ಸೀರಿಯಸ್ ಆಗಿ ಮಾಡೋದಪ್ಪ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನ್ ನನ್ ಮನ್ಸಲ್ಲಿಲ್ಲಪ್ಪ ನಿಜವಾಗ್ಲು ಸಿಂಧು ಅವ್ರೆ ರಾಗಾಗೆ ಏನು ಗೊಂದಲ ಮಾಡ್ಕೋಬೇಡಿ ಅಂತ ಹೇಳಿ ಸರಿ ಆದಿ ಅವ್ರೆ ಬಾಯ್ ಕೇಳಿಸ್ಕೊಂಡೆ ಅಲ್ವಾ ಅವರು ತಮಾಷೆಗೆ ಮಾಡಿದ್ದು ಈಗ ನಿನ್ಗೆಲ್ಲ ಕ್ಲಿಯರ್ ಆಯ್ತಾ
ಇನ್ ಮುಂದೆ ಆದಿ ಏನಾದ್ರೂ ನಿನ್ನ ಹತ್ರ ಹಾಗೆ ನಡ್ಕೊಂಡ್ರೆ ನೀನು ಅದೇ ರೀತಿ ನಡ್ಕೋ ಅಷ್ಟೇ. ಈಗ ಆದಿ ಮನಸ್ಸಲ್ಲಿ ಅತ್ತೆ ಮಕ್ಕಳು ಅನ್ನೋದಿದೆ, ಅದಕ್ಕೆ ಅವ್ರು ಅಷ್ಟು ಲೀನಿಯನ್ಸ್ ತಗೋತಿದ್ದಾರೆ ಅಂದ್ಮೇಲೆ ನೀನು ಅದೇ ರೀತಿ ಇರೋದ್ರಲ್ಲಿ ಏನ್ ತಪ್ಪಿದೆ? ಯೋಚನೆ ಮಾಡು ರಾಗ, ನಂದೇನಿಲ್ಲ. ಚೆನ್ನಾಗಿದ್ಯಾ ಲಕ್ಷ್ಮಿ? ಚೆನ್ನಾಗಿದ್ದೀನಿ ಅದಕ್ಕೆ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮಾತಾಡ್ತಾ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಸರಿ ಅದಕ್ಕೆ. ಹೇ ಲಕ್ಷ್ಮಿ, ಏನಾದ್ರೂ ವಿಷಯ ಇತ್ತ? ಅದೇ ಅಣ್ಣ, ಆದಿ ಮನೆ ಹತ್ರ ಬಂದು ದುಡ್ಡು ಕೊಡ್ತಾನೆ ಅಂತ ಹೇಳಿದ್ರೆ ಆದಿ ಬಂದೇ ಇಲ್ಲ. ಏನು ಆದಿ ದುಡ್ಡು ಕೊಟ್ಟಿಲ್ವಾ? ಮತ್ತೆ ಕೇಳಿದ್ದು ಕೊಟ್ಟೆ ಅಂತ ಹೇಳಿದ್ನಲ್ಲ. ಇಲ್ಲ ಅಣ್ಣ, ಅವ್ನ ಮನೆ ಹತ್ರ ಬಂದೇ ಇಲ್ಲ. ಹೌದಾ? ಆದಿ ಆದಿ ಬಂದೆ ಅಪ್ಪಾಜಿ. ಅಪ್ಪಾಜಿ ಕರೆದ್ರಾ? ಹ, ಮೊನ್ನೆ ಲಕ್ಷ್ಮಿ ದುಡ್ಡು ಕೊಟ್ಟೆ ಅಂತ ಕೇಳಿದ್ದಕ್ಕೆ ಕೊಟ್ಟೆ ಅಂತ ಹೇಳಿದ್ಯಲ್ಪ, ಅವಳು ಹೇಳ್ತಾ ಇದ್ದಲ್ಲ ಕೊಟ್ಟಿಲ್ಲ ಅಂತ. ನೀನ್ ಯಾವ ದುಡ್ಡು ಕೊಟ್ಟೆ ಆದಿ? ನೀನ್ ಮನೆ ಹತ್ರ ಬಂದೇ ಇಲ್ಲ. ಅದು ಅಪ್ಪಾಜಿ, ದುಡ್ಡು ಕೊಟ್ಟೆ ಅಂತ ಯಾಕೆ ಸುಳ್ಳು ಹೇಳಿದಿ? ಏನಾಯ್ತು ಆ ದುಡ್ಡು? ಅದು ಮಾತಾಡು ಒಂದೇ. ಯಜಮಾನ್ರೆ, ಸ್ಕೂಲ್ ಅಲ್ಲಿ ಮತ್ತೇನೋ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಬಂದ್ರ ಏನೇ ಇದ್ರು ಮದುವೆ ಮುಗಿದ ಮೇಲೆ ಬನ್ನಿ. ಇಲ್ಲ ಸರ್, ನಿನ್ನೆ ನಾನು ನಮ್ ಸ್ಕೂಲ್ ಅಲ್ಲಿ ಲೇಡೀಸ್ ಟಾಯ್ಲೆಟ್ ಕಟ್ಸೋದಕ್ಕೋಸ್ಕರ ದುಡ್ಡು ಕೇಳಕ್ ಬಂದಿದ್ದೆ. ಮದುವೆ ಕೆಲಸ ಎಲ್ಲ ಮುಗಿಲಿ ಅಂತ ಅವಾಗ್ಲೇ ಹೇಳಿದ್ದೆ ಅಲ್ವಾ? ಮತ್ತೆ ಯಾತಕ್ಕೆ ಮನೆ ಹತ್ರ ಬಂದ್ರಿ? ನೀವಾಗ ಹೇಳಿದ್ರಿ, ಆದ್ರೆ ಆ ಹಣನ ಆದಿ ತಂದ್ಕೊಟ್ರು. ಆದಿ ಅವರು ನಾನ್ ಕೇಳ್ತಿದ್ದ ಹಾಗೇನೆ ಹಿಂದೆ ಮುಂದೆ ಯೋಚನೆ ಮಾಡದೆ ಹಣನ ತಂದ್ಕೊಟ್ರು. ಇವತ್ತು ಅವರು ಒಳ್ಳೆ ಮನಸ್ಸಿಂದ ನಮ್ಮ ಸ್ಕೂಲಲ್ಲಿ ಎಲ್ಲಾ ರಿಪೇರಿ ಕೆಲಸಗಳು ನಡೀತಾ ಇದೆ. ಮಕ್ಕಳ ಕಷ್ಟನ ಅರ್ಥ ಮಾಡಿಕೊಂಡು ಸಮೀಕ್ಷೆ ಸರಿಯಾಗಿ ನೀವು ನನಗೆ ಹಣನ ತಂದ್ಕೊಟ್ರಿ, ತುಂಬಾ ಥ್ಯಾಂಕ್ಸ್ ಆದಿ ಅವರೇ. ಹಣದ ವ್ಯವಸ್ಥೆ ಆಯ್ತು ಅಂದ್ಮೇಲೆ ಮತ್ತೆ ಯಾಕೆ ಬರೋದಕ್ಕೆ ಹೋದ್ರಿ? ನೀವು ಡೈರೆಕ್ಟ್ ಆಗಿ ಸ್ಕೂಲ್ ಹತ್ರ ಬಂದು ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಈ ವಿಷಯನ ನಿಮ್ಮ ಹತ್ರ ನೇರವಾಗಿ ಹೇಳೋಣ ಅಂತ ಬಂದೆ ಸರ್. ದಯವಿಟ್ಟು ನೀವು ಬಿಡು ಮಾಡಿಕೊಂಡು ಸ್ಕೂಲ್ ಹತ್ರ ಬನ್ನಿ ಸರ್, ಮರಿಬೇಡಿ. ನಾನು ಇದು ಬರ್ತೀನಿ ಸರ್, ಬರ್ತೀನಿ ಆದಿಯವರೇ, ಬರ್ತೀನಿ. ಅಣ್ಣ, ವಿಷಯ ಏನು ಅಂತ ನನ್ಗೆ ಇವಾಗ ಚೆನ್ನಾಗಿ ಅರ್ಥ ಆಯ್ತು. ನೀವು ನನಗೆ ಕೊಡಕ್ ಹೇಳಿದ ದುಡ್ಡನ್ನ ಆದಿ ತಗೊಂಡೋಗಿ ಆ ಎಚ್ಚಮ್ಮ ಕೊಟ್ಟಿದ್ದಾನೆ ಅಲ್ವಾ ಆದಿ? ಹೌದು ಅತ್ತೆ. ಏನಾದಿ ಇದೆಲ್ಲ? ಮದ್ವೆ ಬಗ್ಗೆ ನೀನ್ ಆಸಕ್ತಿ ತಗೊಂಡು ಓಡಾಡ್ತಿದ್ಯಾ ಅಂತ ಅನ್ಕೊಂಡ್ರೆ ನೀನ್ ನೋಡಿದ್ರೆ ಟಾಯ್ಲೆಟ್ ಕಟ್ಟೋ ವಿಷಯದ ಬಗ್ಗೆ ಆಸಕ್ತಿ ತೋರಿಸ್ತಾ ಇದೆಯಲ್ಲ, ಏನ್ ಮಾಡ್ತಿದ್ಯಾ ನೀನು? ಮದ್ವೆ ಖರ್ಚಿಗೆ ನನಗ್ ಹಣ ಕೊಟ್ಬಾ ಅಂತ ಅಣ್ಣ ಹೇಳಿ ಕಳ್ಸಿದ್ರೆ ಅದನ್ ತಗೊಂಡೋಗ ಹೆಚ್ಚಮ್ಮ ಕೊಟ್ ಬಂದಿದ್ಯಲ್ಲ, ನ್ಯಾಯನ ಇದು? ನೋಡಿ ಅತ್ತೆ, ಅಪ್ಪಾಜಿ ಹಣ ಕೊಟ್ಟಿರೋದು ನನಗ್ ಖರ್ಚು ಮಾಡ್ಕೋ ಅಂತ. ಅದನ್ನ ನಾನು ಹೇಗ್ ಬೇಕಾದ್ರೂ ಖರ್ಚು ಮಾಡ್ಕೋತೀನಿ, ಅದ್ರ ಬಗ್ಗೆ ಕೇಳೋ ಹಕ್ಕು ನಿಮಗಿಲ್ಲ. ಈಗೇನು, ಅಪ್ಪಾಜಿ ಮಾತು ಕೊಟ್ಟಾಗೆ ನಾನು ಮೇಘನ್ ಕತ್ತಿಗೆ ತಾಳಿ ಕಟ್ತಾ ಇದ್ದೀನಿ ತಾನೆ, ಮತ್ತೆ ಇನ್ನೇನತ್ತೆ ನಿಮ್ ಪ್ರಾಬ್ಲಮ್? ಆದಿ, ನೀನು ಮಾತಾಡ್ತಿರೋದು ಸರಿ ಇಲ್ಲ. ನನ್ನ ತಂಗಿ ಹತ್ರ ಮಾತಾಡ್ತಾ ಇದೀಯ, ನನ್ನ ಗೌರವ ಕಾಪಾಡಿದಳೆ, ಊರ್ನಲ್ಲಿ ತಲೆ ಎತ್ಕೊಂಡು ತಿರುಗಾಡೋ ಹಾಗೆ ಮಾಡಿದಾಳೆ, ಗೊತ್ತಾಯ್ತಾ? ಯಾರು ಮಾಡದೆ ಇರೋಂತ ಉಪಕಾರ ಮಾಡಿದಾಳೆ, ನನ್ನ ಮಾತಿಗೆ ಕಟ್ಟಬಿದ್ದು, ಇದು ನೆನಪಿರ್ಲಿ ನಿನ್ಗೆ. ಸರಿ ಅಪ್ಪಾಜಿ, ಒಪ್ಕೋತೀನಿ. ಅತ್ತೆ ನಿಮ್ ಮರ್ಯಾದೆ ಉಳಿಸಿದ್ದಾರೆ, ಸಹಾಯ ಮಾಡಿದ್ದಾರೆ, ಆದ್ರೆ ಅದ್ರ ಹತ್ತರಷ್ಟು ನೀವು ಅವ್ರಿಗೆ ವಾಪಸ್ ಮಾಡಿದ್ದೀರಾ? ಅದು ವಾಪಸ್ ಅಲ್ಲ, ಸಹಾಯ ಅಲ್ಲ, ಅದು ಅರ್ಥ ಮಾಡ್ಕೋ. ಅವಳು ಮಾಡಿರುವಂತ ಉಪಕಾರದ ಉಡಾನ ಕಡಿಮೆ ಮಾಡ್ಕೊಳ್ತಾ ಇದೀನಿ, ಇದು ನೆನಪಿರ್ಲಿ.
ಅದರ ಅವಶ್ಯಕತೆ ನನಗಿಲ್ಲ ಅಪ್ಪಾಜಿ. ನನ್ನ ಮದುವೆ ಖರ್ಚಿಗೆ 2 ಲಕ್ಷ ರೂಪಾಯಿ ನನಗೆ ಕೊಟ್ಟಿರೋದು, ಅದು ನಾನು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಕೋತೀನಿ, ಅದು ನನ್ನ ಹಣ, ನನ್ನ ನಿರ್ಧಾರ. ನನಗೆ ಕೊಟ್ಟಿರೋ ಹಣನೇ ಲಕ್ಷ್ಮಿ ಅತ್ತೆಗೂ ಕೊಡು ಅಂತ ಹೇಳಿದ್ರೆ ತಪ್ಪು ಅಪ್ಪಾಜಿ. ಆದಿ ಏನು ಇದಲ್ಲ, ಅಪ್ಪನ ವಿರುದ್ಧ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಏ ಅಪ್ಪಾಜಿ ವಿರುದ್ಧ ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅನ್ನೋದು ನಿಮ್ಮಿಂದ ತಿಳ್ಕೋಬೇಕಾಗಿಲ್ಲ. ನಾನು ನನಗೆ ಏನ್ ಅನ್ಸತ್ತೋ ಅದನ್ನ ನಾನು ಮಾಡ್ತಿದ್ದೀನಿ. ನೀನ್ ಮಾಡಿದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೋ. ಆದ್ರೆ ಮಾಡಿದ ರೀತಿ, ಈಗ ನಡ್ಕೊಳ್ತಿರೋ ರೀತಿ ಸರಿ ಇಲ್ಲ, ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅದು ಅಲ್ಲದೆ ನನಗೆ ಸ್ಕೂಲ್ ಬಗ್ಗೆ ಕಾಳಜಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಲ್ಲ, ಅದು ತಪ್ಪು. ಮತ್ತ ಅವತ್ತು ಅವ್ರು ಬಂದು ಹಣ ಕೇಳಿದಾಗ ಅವ್ರನ್ನ ಯಾಕೆ ಬರಿ ಕೇಳಿ ಕಳ್ಸಿದ್ರಿ? ಅದಕ್ಕೂ ಒಂದು ಕಾರಣ ಇದೆ, ಯೋಚನೆ ಮಾಡಬೇಕಷ್ಟೇ. ಈ ಸಮಯದಲ್ಲಿ 2 ಲಕ್ಷ ರೂಪಾಯಿ ಕೊಡೋದಕ್ಕೋಸ್ಕರ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಅಂತ ನೀನು ಅರ್ಥ ಮಾಡ್ಕೋಬೇಕು. ಆಯ್ತು, ಒಳ್ಳೆ ಉದ್ದೇಶ ಕೊಟ್ಟಿದ್ಯಾ, ಒಪ್ಕೊಳ್ತೀನಿ. ನಾನು ಕೇಳಿದೆ ನಿನ್ಗೆ ಲಕ್ಷ್ಮಿ ದುಡ್ಡು ಕೊಟ್ಟೆ ಅಂತ, ಕೊಟ್ಟೆ ಅಂತ ಯಾಕೆ ಸುಳ್ಳು ಹೇಳಿದೆ? ಆಯ್ತಪ್ಪ, ನನ್ನ ಹತ್ರ ಒಂದು ಮಾತು ಹೇಳಬೇಕು ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ಇದೇನಾ ಇದೇನಾ ನಿಮ್ಮ ಅಪ್ಪನಿಗೆ ನೀನ್ ಕೊಡುವಂತ ಗೌರವ ಮರ್ಯಾದೆ? ಅಪ್ಪಾಜಿ, ನಾನು ಅವ್ರಿಗೆ ಹಣ ಕೊಟ್ಟೆ ಅಂತ ಅದನ್ನ ಯಾವ್ಯಾವ್ದಕ್ಕೂ ಕಂಪೇರ್ ಮಾಡಬೇಡಿ. ನಾನು ಅವಾಗ್ಲೇ ಹೇಳಿದ್ನಲ್ಲ, ಅದು ನೀವು ನನ್ನ ಮದುವೆ ಖರ್ಚಿಗೆ ಅಂತ ಕೊಟ್ಟಿರೋ ಹಣ, ನಾನು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಕೋತೀನಿ. ಅದನ್ನ ಖರ್ಚು ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ಬಿಟ್ಟು ಖರ್ಚು ಮಾಡ್ಬೇಕು ಅಂತ ನಂಗೆ ಅನ್ಸಿಲ್ಲ. ಇನ್ನು 5 ದಿವಸದಲ್ಲಿ ಮದುವೆ ಇದೆ ಅಂತ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಇಲ್ಲಾಂದ್ರೆ ಏನಪ್ಪಾಜಿ, ಹೊಡಿತಿದ್ರ? ಹೊಡಿಲಿ ಹೊಡಿಲಿ. ಯಾರ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇದೆಯಾ ನಿಮ್ಗೆ? ಖಂಡಿತ ಇದೆ ಅಪ್ಪಾಜಿ. ನೀವ್ ಯಾರಿಗೋಸ್ಕರ ಯಾರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ ಅಂತ ಸ್ವಲ್ಪ ಆದ್ರೂ ಅರ್ಥ ಆಗ್ತಿದ್ಯಾ? ನನಗೂ ಮನಸ್ಸಿದೆ, ಅದಕ್ಕೆಂತೂ ಬೆಲೆ ಕೊಟ್ಟಿಲ್ಲ. ನನಗೂ ಆಸೆಗಳಿದೆ, ಅದನ್ನ ಪೂರ್ತಿ ಮಾಡ್ಕೊಳಕ್ ಅಧಿಕಾರ ಇಲ್ಲ ಅಂತ ಏನರ್ಥ? ಇವಾಗ ಮಾತಾಡೋ ಸಮಯ ಬಂದಿದೆ, ಮಾತಾಡ್ಲೇಬೇಕು, ಮಾತಾಡ್ತಾ ಇದ್ದೀನಿ. ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಉತ್ತರ ಕೊಡಿ ಅಪ್ಪಾಜಿ. ಅಮ್ಮ, ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ಏನಾಗಿದೆ ಆದಿ ನಿನಗೆ? ಅವತ್ ನೋಡಿದ್ರೆ ನಿಮ್ಮ ಅಪ್ಪಾಜಿ ಎದುರಿಗೆ ರಾಗನ್ ವಹಿಸ್ಕೊಂಡು ಅವ್ರನ್ನ ವಿರೋಧಿಸಿ ಮಾತಾಡ್ದೆ, ಆಮೇಲೆ ಕ್ಷಮಿಸಿ ಅಂತಾನು ಕೇಳ್ಕೊಂಡೆ. ನನಗ್ ಬೇರೆ ಯಾರು ಅಲ್ಲ, ನೀವೇ ನನ್ ಪ್ರಪಂಚ ಅಂತಾನು ಹೇಳ್ದೆ. ಆದ್ರೆ ಇವತ್ ಯಾಕೆ ಹೀಗ್ ತಡ್ಕೋತಿದ್ಯಾ? ಇದರಿಂದ ನಿಮ್ಮ ಅಪ್ಪಾಜಿ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದ್ ಗೊತ್ತಾ ನಿನಗೆ? ಯಾಕೆ ರೀತಿ ನಡ್ಕೊಂಡೆ ಅಂತ ಹೇಳು. ಅದಿ, ನಿನ್ನೇ ಕೇಳ್ತಿರೋದು, ನೀನ್ ಸುಮ್ಮನೆ ಇದ್ರೆ ನನಗೇನು ಅರ್ಥ ಆಗಲ್ಲ ಏನು ಅಂತ ಹೇಳು. ಅಮ್ಮ, ಅಪ್ಪಾಜಿ ನೀನ್ ಅನ್ಕೊಂಡಿರ್ತಾರ ಅಲ್ಲಮ್ಮ. ಅಂದ್ಕೊಂಡಿರೋ ತರ ಇಲ್ಲ ಅಂದ್ರೆ ಏನರ್ಥ? ಅಮ್ಮ, ಅದನ್ನ ನಿಮ್ಗೆ ಹೇಗ್ ಹೇಳೋದು ಅಂತ ನಂಗೆ ಅರ್ಥ ಆಗ್ತಿಲ್ಲ. ನೋಡಾದಿ, ನೀನ್ ಹೀಗ್ ವಿಚಿತ್ರವಾಗಿ ಮಾತಾಡಿದ್ರೆ ನನ್ಗೆ ಏನು ಅರ್ಥ ಆಗಲ್ಲ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ
ಅದನ್ನ ನೇರವಾಗಿ ಹೇಳು. ಅದನ್ನ ಹೇಳಿದ್ರೆ ನೀನು ಸಹಿಸ್ಕೊಳ್ಳಲ್ಲ ಅಮ್ಮ. ನೀನ್ ಹೀಗೆ ಒಗಟೊಗಟಾಗಿ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ಏನ್ ಹೇಳಬೇಕು ಅಂತಿದ್ಯಾ ಅದನ್ನ ದೇವ್ರ ಮುಂದೆ ನಿಂತಿದ್ಯಾ ನೇರವಾಗಿ ಹೇಳು. ಅಮ್ಮ, ಅಪ್ಪಾಜಿ ನಾವು ಅನ್ಕೊಂಡಾಗಲ್ಲ ಒಳಗೊಂದು ಯೋಚನೆ ಮಾಡ್ತಾರೆ, ಹೊರಗೊಂದು ಹೇಳ್ತಾರೆ. ಅದ್ಯಾವುದು ನನಗೆ ಇಷ್ಟ ಆಗ್ತಾ ಇಲ್ಲ. ಒಳಗೊಂದು ಯೋಚಿಸ್ತಾರೆ, ಮೇಲ್ಗಡೆನೆ ಬೇರೆ ಮಾತಾಡ್ತಾರೆ ಅಂದ್ರೆ ಏನ್ ಅರ್ಥ ಆದಿ? ಯಾಕೆ ನಿಮ್ಮ ಅಪ್ಪಾಜಿ ಬಗ್ಗೆ ಹೀಗೆ ಮಾತಾಡ್ತಿದೀಯಾ? ಅವ್ರೇನ್ ಮಾಡಿದ್ರು ಅಂತ ನಿನಗೆ? ಈ ಸೀರೆ ತುಂಬಾ ಚೆನ್ನಾಗಿದೆ, ಇದನ್ನು ಪ್ಯಾಕ್ ಮಾಡಿ. ಆದಿ ಮಾವ, ಆಲ್ರೆಡಿ ಒಂದ್ ಸೀರೆ ಸೆಲೆಕ್ಟ್ ಮಾಡಾಗಿದೆ. ಮದ್ವೆಲಿ ಒಂದೇ ಸೀರೆ ಉಟ್ಕೊಳ್ಳೋದು. ಈ ಸೀರೆ ನಿನ್ಗಲ್ಲ, ರಾಗಂಗೆ. ಮೇಘ ಬಂದ್ಯಾ, ಹೊರಡೋಣವಾ? ಮಾವ, ಮನೆಯಿಂದ ಹೊರಟಾಗಿಂದ ಗಮನಿಸ್ತಾನೆ ಇದ್ದೀನಿ, ನಿಮಗೆ ರಾಗ ಮೇಲೆ ಇರೋ ಪ್ರೀತಿ ಇನ್ನೂ ಹೋಗಿಲ್ಲ ಅನ್ಸುತ್ತೆ. ನಿಮ್ ಮನ್ಸಲ್ಲಿ ಇನ್ನೂ ರಾಗ ಇದ್ದಾಳೆ.